ಗುಡ್ ಮಾರ್ನಿಂಗ್ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಬೆಳಗಾಗೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಯಾಕ ವೀಕ್ ಡೇಸ್ ಎಲ್ಲ ಫೋನ್ ಕಿತ್ತೋಗೋ ಹಾಗೆ ಅಲಾರ್ಮ್ ಹೊಡಿಸಿ ಎಲ್ಲರೂ ಹೇಳೋಕ್ಕೆ ಮೊದಲೇ ನಾನು ಎದ್ದೋಗಲ್ವಾ? ರುಟೀನಲ್ಲಿ ಬಾಡಿನ ಮಷೀನ್ ಥರ ಪ್ರಾಸೆಸ್ ಮಾಡಿ ಆಲ್ಮೋಸ್ಟ್ ಡೆಡ್ ಆಗಿರೋ ಸ್ಪೇರ್ ಪಾರ್ಟ್ಸ್ಗೆ ರೆಸ್ಟ್ ಅಂತ ಸಿಗೋದೇ ಈ ಒಂದು ದಿನ. ಎಲ್ಲರಿಗೂ ಕ್ಯಾಲೆಂಡರಲ್ಲಿ ದಿಸ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಡೇ, ಆದರೆ ನನ್ನಂಥವ್ರಿಗೆ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಡೇ. ಇಟ್ ಇಸ್ ಸಂಡೇ. ಅನನ್ಯ, 11:30 ಆಗಿದೆ, ಎಷ್ಟೊತ್ತೆ ಮಲ್ಕೊಳ್ಳೋದು? ಏಳು, ಎದ್ದೇಳು. ಒದ್ದು. ಏನೇ ಸಂಡೇ ಮಾ ಇವತ್ತು, ಸ್ವಲ್ಪ ನಿದ್ದೆ ಮಾಡಕ್ ಬಿಡು. ಅಯ್ಯೋ, ಬೆಳಗ್ಗೆ ಅಲ್ಲ ಇದು, 11:30 ಆಗಿದೆ. ಇನ್ ಸ್ವಲ್ಪ ಹೊತ್ತಾಗಿದ್ರೆ ಊಟಕ್ಕೆ ಬಂದು ಕರಿಬೇಕಾಗಿತ್ತು ನಿನ್ನ. ನಿನಗೇನು ಹೇಳು, ಫ್ರೆಂಡ್ಸು ಕೊಲೀಗ್ಸು ಅಂತ ವಾರ ಎಲ್ಲ ಮಜಾ ಮಾಡ್ಕೊಂಡಿರ್ತೀಯ, ನನ್ನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ನೀನು? ಮಜಾ ಮಾಡ್ಕೊಂಡಿದ್ರೆ ಫ್ರೀಯಾಗಿ ಸಂಬಳ ಕೊಡ್ತಾರೆ ನೋಡು, ಅದೆಲ್ಲ ಗೊತ್ತಿಲ್ಲ, ನಂಗೆ ನಿದ್ದೆ ಮಾಡಬೇಕು. ಅಯ್ಯೋ, ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ ಕಣೆ, ಬೇಗ ಎದ್ದಿದ್ರೆ ನೀನು ತಿನ್ಬೋದಾಗಿತ್ತಾ? ನಾನು ಪಾತ್ರೆ ತೊಳೆದಿಡ್ತಿದ್ದೆ, ನೀನು ನಂಗೆ ಏನು ಹೆಲ್ಪ್ ಮಾಡ್ತಿದ್ರು ಪರವಾಗಿಲ್ಲ, ಕೆಲಸ ಈಸಿ ಮಾಡಿಕೊಡೆ. ಡೋಂಟ್ ವರಿ, ಆಸ್ ಯೂಶುವಲ್ ನಾನು ಕಾರ್ನ್ಫ್ಲೆಕ್ಸ್ ತಿಂತೀನಿ, ನಂಗೆ ದೋಸೆ ಗೀಸೇನು ಬೇಡ. ಏನು ಹುಡುಗಿನೋ ಏನೋ, ನನ್ನ ಕೈಲಿ ದೋಸೆ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು. ಇದೆಲ್ಲ ತಿನ್ನೋ ಪದಾರ್ಥನೇನೆ? ಲಕ್ಷಣವಾಗಿ ಮನೇಲಿ ಮಾಡಿರೋದನ್ನ ತಿನ್ನೋದು ಬಿಟ್ಟು ಏನಿದೆಲ್ಲ? ನಿನಗೆ ಹೇಳಿ ಏನು ಪ್ರಯೋಜನ? ಮಕ್ಕಳನ್ನ ಬೆಳೆಸೋ ರೀತಿನೇನೆ ಇದು? ಎಷ್ಟು ಬೇಜವಾಬ್ದಾರಿತನಪ್ಪ ನಿಂದು. ಈಗ ಗೊತ್ತಾಗಲ್ಲ, ಇವಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀವಲ್ಲ, ಆಗ ಅವಳು ನನ್ನಲ್ಲ, ಇವಳನ್ನ ಬೆಳೆಸಿರೋ ಹುಟ್ಟಿಗೆ ನಮ್ಮನ್ನಂತಾರೆ. ಅಯ್ಯೋ ಬಿಡಿ ಅತ್ತೆ, ನಾನು ಇವಳು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬರೋ ಹುಡುಗರನ್ನೆಲ್ಲ ಇವಳು ಹೀಗೆ ರಿಜೆಕ್ಟ್ ಮಾಡ್ಕೊಂಡು ಕೂತಿರ್ಲಿ, ಈ ಚಂದಕ್ಕೆ ನಾನು ಬಂದಿರೋ ಜನಕ್ಕೆಲ್ಲ ಉಪ್ಪಿಟ್ಟು ಕೆಸರು ಬಾತ್ ಮಾಡ್ಕೊಂಡು ಕೂತಿರ್ತೀನಿ. ಯಾರನ್ನ ಬೇಕೋ ಅವ್ರನ್ನ ಇವಳೆ ಕಟ್ಕೊಳ್ಳಿ ಬಿಡಿಯತ್ತೆ. ಹೀಗೆ ಲೇಟಾಗಿ ಎದ್ದು ಕಾನ್ಫ್ಲೆಕ್ಸ್ ತಿನ್ಕೊಂಡೇ ಸಂಸಾರ ಮಾಡಲಿ, ನಮ್ಗೇನು ಬಿಡಿಯತ್ತೆ? ಅಯ್ಯೋ ಅಯ್ಯೋ ರಾಘವೇಂದ್ರ, ಆ ದೇವ್ರೇ ನಿಮ್ಮನ್ನೆಲ್ಲ ಕಾಪಾಡ್ಲಪ್ಪ. ಅಯ್ಯೋ, ಈ ರಾಸ್ತ ಇದ್ದಿದ್ದೇ ಗೋಳು, ಬೋರ್ ಆಗಿಲ್ವೇನೆ? ನೋಡಿದ್ದೆ ನೋಡ್ಕೊಂಡು ಎಷ್ಟು ಸಲ ನೋಡ್ತೀಯ ಹುಟ್ಟಿ. ನೀನು ಬೇಗನೆ ಮದುವೆ ಆದ್ರೆ ಯಂಗಾಗಿ ಹ್ಯಾಂಡ್ಸಮ್ ಆಗಿರೋ ಹುಡುಗ ನಿಂಗೆ ಸಿಗ್ತಾನೆ. ನೀನು ಹಿಂಗೆ ಲೇಟ್ ಮಾಡ್ತಾ ಹೋದ್ರೆ ಮಿಕ್ಕಿದ್ದು ಪಕ್ಕಿದ್ದು 30 ವರ್ಷದ ಮೇಲೇನು ಮುದುಕರೆ ನೋಡು ನಿಂಗೆ ಸಿಕ್ಕೋದು. ಆಹಾ ಹಾ, ಎಂತ ಟ್ಯಾಲೆಂಟೆಡ್ ಮನೆ, ಯಾವ ಟಾಪಿಕ್ ಹೋದ್ರೂ ಕೊನೆಗೆ ಮದ್ವೆನೆ. ಸಿ ಅಜ್ಜಿ, ಐ ವಾಂಟ್ ಟು ಅಚೀವ್ ಅ ಲಾಟ್ ಇನ್ ಮೈ ಲೈಫ್. ಯಾವಾಗ್ಲೂ ಮದ್ವೆ ಮದ್ವೆ ಮದ್ವೆ, ನಾಟ್ ಕೂಲ್. ಇನ್ನೆಷ್ಟೇ ಅಚೀವ್ ಮಾಡ್ಬೇಕು ನೀನು? ಏನ್ ಬಿಟ್ಟಿದ್ಯಾ? ಗ್ರಾಜ್ಯುಯೇಷನ್ ಆಯ್ತು, ಪೋಸ್ಟ್ ಗ್ರಾಜ್ಯುಯೇಷನ್ ಆಯ್ತು, ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಆಯ್ತು, ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ತಗೊಂಡಿದ್ದು ಆಯ್ತು, ಸಾಲದಕ್ಕೆ ಫ್ರೆಂಡ್ಸ್ ಜೊತೆ ಫಾರಿನ್ ಟ್ರಿಪ್ ಆಯ್ತಮ್ಮ, ಇನ್ನೇನ್ ಬಿಟ್ಟಿದ್ಯಾ ನೀನು? ಏ ಹೋಗಮ್ಮ. Crazy snake man. And I'll get more snakes. Call them my babies. Kids will walk past my place. They will run. Run away from crazy snake man. That's just... Yella, our corona virus... Ananya. Ananya. ಏನೇ ಸಿನಿಮಾ ನೋಡ್ಕೊಂಡು ಅಳ್ತಾ ಕೂತಿದ್ಯಾ? ಯಾವ್ದ್ಯಾವ್ದೋ ಸಿನಿಮಾ ನೋಡ್ಕೊಂಡು ಅಳ್ತಾ ಇಲ್ಲಮ್ಮ, ಇದೇನ್ ಸ್ಟೋರಿ ಗೊತ್ತಾ? ಒಬ್ಬ ಇಂಡಿಯನ್ ಹುಡುಗ ಪಾಕಿಸ್ತಾನಿ ಹುಡುಗಿನ ಪ್ರೀತಿಸಿ ಜೈಲ್ಗೆ ಹೋಗ್ತಾನೆ. ಅವನ್ ಸತ್ತೋಗಿದಾನೆ ಅನ್ಕೊಂಡು ಅವಳು ಇಂಡಿಯಾಗ್ ಬರ್ತಾಳೆ. ಆಫ್ಟರ್ 22 ಇಯರ್ಸ್ ದೇ ಮೀಟ್ ಮಾ. ಎಂತ ಇಮೋಷನಲ್ ಸೀನ್ ಗೊತ್ತಾ? ಇಂಥ ಸೀನ್ಗೆ ಅಳು ಬರಲ್ವಾ? ಅವನು ಪಾಕಿಸ್ತಾನದಲ್ಲಿದ್ದ, ಇವಳು ಇಂಡಿಯಾದಲ್ಲಿದ್ಲು, ಅದಕ್ಕೆ ಇದು ಟ್ರೂ ಲವ್ ಸ್ಟೋರಿ ಅಂತ ಸಿನಿಮಾದಲ್ಲಿ ತೋರಿಸ್ಬಿಟ್ರು. ಇಬ್ರು ಜೊತೆಲಿದ್ದಿದ್ರೆ ಗೊತ್ತಾಗ್ತಿತ್ತು, ಊಟಕ್ಕೇನು ತಿಂಡಿಗೇನು ಅಂತ 3 ಹೊತ್ತು ಜಗಳಾಡ್ಕೊಂಡು ಕೂತಿರ್ತಾ ಇದ್ರು. ಆಫ್ ಮಾಡಿ ಇದನ್ನ, 4 ಗಂಟೆ ಆಗಿದೆ, ಸ್ನಾನ ಮಾಡಿ ಎದ್ಬಾ ನನ್ನ ಜೊತೆಗೆ ಸೂಪರ್ ಮಾರ್ಕೆಟ್ಗೆ ಹೋಗೋಕ್ಕೆ. ಹಲೋ, ಇವತ್ತಿದು ಒಂದು ಕೆಲಸ ಮಾಡೆ. ಹೇ ಪ್ರಿಯಾ ಅಲ್ವಾ? ಅನನ್ಯ. How are you? Good, good. How are you? I'm doing good, yeah. Hi, auntie. Hey. How are you?
ಹಲೋ, ಚೆನ್ನಾಗಿದ್ದೀನಿ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ ನಾನು ನಿಮ್ಮಅಮ್ಮ ಪಕ್ಕ ಪಕ್ಕ ಕೂತ್ಕೋತಾ ಇದ್ದೆ. ಓ ಹೌದಾ? ಹೇಗಿದ್ದಾರೆ ನಿಮ್ಮಅಮ್ಮ? ಅವರು ಚೆನ್ನಾಗಿದ್ದಾರೆ ಆಂಟಿ. ವೆರಿ ಗುಡ್, ಹೌ ಲಕ್ಕಿ. ನೀನ್ ಬಿಡಮ್ಮ, ಅವಾಗ್ಲೂ ಪ್ರಾಬ್ಲಮ್ ಇಲ್ಲ, ಈಗ್ಲೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿದ್ಯಾ. ಯಾವ ಪೇರೆಂಟ್ಸ್ ತಾನೇ ನೆಮ್ಮದಿಯಾಗಿರಲ್ಲ? ನಮ್ಮಲ್ಲೂ ಒಂದಿದೆ, ಅವಾಗ್ಲೂ ತರಲೆ, ಇವಾಗ್ಲೂ ತರಲೇನೆ. ಮದುವೆ ಮಾಡ್ಕೊ ಅಂದ್ರೆ ಏನೋ ಅಚೀವ್ಮೆಂಟ್ಸ್, ಗೋಲ್ಸ್ ಅಂತಾಳೆ, ಸ್ವಲ್ಪ ಹೇಳ್ತೀಯ ಅವಳಿಗೆ ಪ್ಲೀಸ್? ಹಲೋ, ನಿನ್ನ ಕಂಪ್ನಿ ಸಿಗ್ತಾ? ನಾನು ಶಾಪಿಂಗ್ ಮಾಡ್ಕೊಂಬರ್ತೀನಿ, ನೀನು ಅಲ್ಲೇ ಬಂದ್ಬಿಡು. ಮನೇಲಿ ಅಡುಗೆ ಇದೆ, ಏನು ತಿನ್ಬಿಡು. ಪ್ಲೀಸ್ ಗೋಮಾ, ಪ್ಲೀಸ್ ಬಾಯ್. ನೌ ಟೆಲ್ ಮೀ ಹೌ ಯು ಸಿ, ಹೇಗೆ ಇದೆಯಾ? ನಿನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೇ ನೋಡೋದಾಗಿದೆ. ಅಯ್ಯೋ, ನಿನ್ನ ಪ್ರೀ ವೆಡ್ಡಿಂಗ್ ಶೂಟಿಂದ ಬೇಬಿ ಶೂಟ್ ತನಕ ಎಲ್ಲ ಫೋಟೋಸ್ನೂ ಲೈಕ್ ಮಾಡಿದ್ದೀನಿ. ಓ, ನಿನ್ನ ಇನ್ಸ್ಟಾಗ್ರಾಮ್ ಥರ ನನ್ನ ಲೈಫ್ ಏನು ಹ್ಯಾಪ್ನಿಂಗ್ ಅಲ್ಲಮ್ಮ. ಐ ಆಮ್ ಸೋ ಎನ್ವಿಯಸ್ ಆಫ್ ಯುವರ್ ಅಬ್ರಾಡ್ ಚೆಕ್ಇನ್ಸ್. ಅದರಲ್ಲೇನಿದೆ, ಆ್ಯಕ್ಚುಲಿ ಅರ್ಧ ಕಂಪ್ನಿಯವರೇ ಕಳಿಸ್ತಾರೆ, ಮಿಕ್ಕಿದ್ದು ಈ ಐ ಟಿ ಫ್ರಸ್ಟ್ರೇಷನಿಂದ ಆಚೆ ಬರೋದಕ್ಕೆ ವಿಕಿ ಪ್ಲಾನಿಂಗ್ ಆ್ಯಂಡ್ ಗೋಯಿಂಗ್. ಅದೆಲ್ಲ ಬಿಡು, ಟೆಲ್ ಮಿ ಅಬೌಟ್ ದಿಸ್ ಲಿಟಲ್ ಒನ್. ಓ, ದಿಸ್ ಲಿಟಲ್ ಒನ್ ಕೀಪ್ಸ್ ಮೀ ಆನ್ ಮೈ ಟೋಸ್. ಮುಂಚೆ ಜಿಮ್ಮು ಜುಂಬಾ ಅಂತ ದುಡ್ಡು ಸುರಿತಾ ಇದ್ದೆ, ಈಗ ಇವಳ ಹಿಂದೆ ಓಡೋದ್ರಲ್ಲೇ ಆಗೋಗಿದೆ. ಇನ್ ಫ್ಯಾಕ್ಟ್ ಇಟ್ಸ್ ಮಚ್ ಬೆಟರ್ ದೆನ್ ಎನಿಥಿಂಗ್ ಎಲ್ಸ್. ದಟ್ಸ್ ಆಕ್ಚುಲಿ ಸೋ ಕ್ಯೂಟ್, ಯು ಗೈಸ್ ಆರ್ ಟ್ವಿನ್ನಿಂಗ್. ಓ ಥ್ಯಾಂಕ್ಸ್. ಯಾ, ಏನು ಮ್ಯಾರೇಜ್ ಪ್ರೆಷರಾ? ಡೋಂಟ್ ಆಸ್ಕ್ ಮೀ ಮ್ಯಾನ್. ಈ ಅಮ್ಮಂದ್ರ ಸ್ಟೇಟ್ಮೆಂಟೇ ಅರ್ಥ ಆಗಲ್ಲಪ್ಪ. ಮದುವೆ ಮಾಡ್ಕೊಂಡು ಸೆಟ್ಲ್ ಆಗು ಅಂತಾರೆ, ಅದಾದ್ಮೇಲೆ ಒಂದು ಮಗು, ಅದಾದ್ಮೇಲೆ ಇನ್ನೊಂದು ಮಗು. ಇಟ್ಸ್ ನೆವರ್ ಎಂಡಿಂಗ್. ಯಾ, ಯು ಟೇಕ್ ಯುವರ್ ಓನ್ ಡಿಸಿಷನ್, ಓಕೆ? ವೆನ್ ಎವರ್ ಯು ವಾಂಟ್. ಹೋಗೋಣ ಹೋಗೋಣ, ನನ್ನ ಫೋನ್ ಹಿಂಗೆ ಆಗ್ತದೆ, ಆನ್ಸರ್ ಮಾಡು. ಹಲೋ ಹಲೋ, ಬೇಬಿ ಬೇಬಿ ಅಳ್ತಾ ಇದ್ದಾಳೆ, ಹೊರಡೋಣವಾ? ಪರವಾಗಿಲ್ಲ, ಮತ್ತೊಂದ್ ಸತಿ ಬರೋಣ ಬಿಡು. ಹೋಗೋಣ ಹೋಗೋಣ. ಏನಿಲ್ಲ, ಅವಲಕ್ಕಿ ಅಷ್ಟೇ. ಎನಿವೇ, ಯು ಕ್ಯಾರಿ ಆನ್, ಐ ವಿಲ್ ಸೀ ಯು ಆನ್ ಇನ್ಸ್ಟಾಗ್ರಾಮ್. ಬಾಯ್. ಓಕೆ ಬಾಯ್. ಸ್ಕೂಲು ಕಾಲೇಜ್ ಡೇಸಲ್ಲಿ ನಮ್ಮೆಲ್ಲರೂ ಲೈಫ್ ಒಂದೇ ಪೇಸಲ್ಲಿ ಹೋಗ್ತಾ ಇತ್ತು. ಸಡನ್ ಆಗಿ ನಮ್ಮ ಲೈಫ್ ಎಷ್ಟು ಬೇರೆ ಬೇರೆ ಆಗೋಯ್ತಲ್ವಾ? ಐ ಡೋಂಟ್ ನೋ. ನಾನೊಬ್ಳೆ ಕೂತ್ಕೊಂಡು ಇಲ್ಲಿ ಪಿಜ್ಜಾ ತಿಂತಿರೋದಕ್ಕೆ ಗಿಲ್ಟ್ ಪಡಬೇಕು, ಅಥವಾ ಶಿ ಈಸ್ ಹ್ಯಾವಿಂಗ್ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಹರ್ ಲೈಫ್ ಅಂತ ಖುಷಿ ಪಡಬೇಕು? ಲೆಟ್ ಮೀ ಜಸ್ಟ್ ಫೊರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ಎಂಜಾಯ್ ದಿಸ್ ಪಿಜ್ಜಾ ರೈಟ್ ನೌ. ಮದುವೆ ಆಗು, ಆಗಬೇಡ ಅಂತ ಮಾತಾಡೋದ್ರಲ್ಲೇ ಎಷ್ಟು ಬೇಗ ಇದನ್ನ ಆಗೋಯ್ತು. ಮತ್ತೆ ಬಂತಲ್ಲಪ್ಪ ನಾಳೆ ಮಂಡೇ.